ರೈತನಿಗೆ ವರಮಾನದ ವರದಾನವಾದ ಪಾಚಿ ಕೃಷಿ. ತಾಯಿ ಹಾಲಿನಂತೆ ಶ್ರೇಷ್ಠ ಹಸಿರು ಅಮೃತ. ಖನಿಜ ಪೌಷ್ಟಿಕಾಂಶಗಳ ಕಣಜ ಸೂಪರ್ ಫುಡ್ ಏಟ್ ಸ್ಪಿರುಲಿನ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹುಬೇಡಿಕೆಯ ಕೃಷಿ ಈ ಹಸಿರು ಪಾಚಿ. ಹಸಿರು ಚಿನ್ನ ಸ್ಪಿರುಲಿನಾಗಿದೆ ಸಂಜೀವಿನಿ ಶಕ್ತಿ. ನಾವು ನೋಡುವಂತ ಪಾಚಿ ಸೂಪರ್ ನ್ಯೂಟ್ರಿಷಿಯಸ್ ಫುಡ್ ಗೊತ್ತಾ? ಏನು ಅದನ್ನ ತಿಂತಾರ? ಪಾಚಿಯನ್ನ ಹಣ ಕೊಟ್ಟು ಕೊಂಡ್ಕೊಳ್ತಾರ ಅಂತ ನೀವು ಪ್ರಶ್ನೆ ಮಾಡಬಹುದು. ಎಸ್, ಹಸಿರು ಪಾಚಿಗೆ ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಬೆಲೆ ಇದೆ. ಸೊ ವಿದೇಶಗಳಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತ ಸ್ಪಿರುಲಿನ ಅನ್ನೋ ಜಾತಿಗೆ ಸೇರಿರುವಂತ ಈ ಒಂದು ಪಾಚಿ ಕೃಷಿ ಈಗ ಭಾರತಕ್ಕೂ ಕೂಡ ಕಾಲಿಟ್ಟಿದೆ. ರೈತರಿಗೆ ಅಧಿಕ ಲಾಭವನ್ನ ಕೂಡ ತರ್ತಾ ಇದೆ. ಇದು ಈಸಿಯೆಸ್ಟ್ ಕೃಷಿ. ಇವತ್ತು ನಾನು ಅದ್ರ ಬಗ್ಗೆ ನಿಮ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀನಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಮೊದಲನೇದಾಗಿ ಏನಿದು ಸ್ಪಿರುಲಿನ ಪಾಚಿ ಅಂತ ನೋಡೋಣ. ಸೊ ನಮ್ಮೂರಿನ ಕೆರೆಯಲ್ಲಾಗಿರ್ಬೋದು ಅಥವಾ ಕಟ್ಟೆಯಲ್ಲೋ ಪಾಚಿಯನ್ನ ಕಂಡ್ರೆ ಏನ್ ಮಾಡ್ತೀವಿ ಹೇಳಿ? ಮೂಗ್ ಮುರಿಯೋರೆ ನಾವು. ಸೊ ಇಂದು ಅದೇ ಪಾಚಿ ಅಂತಾರಾಷ್ಟ್ರೀಯ ಕೃಷಿ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಗೆ ಮಾರಾಟ ಆಗ್ತಿದೆ ಅಂತಂದ್ರೆ ನಂಬ್ತೀರಾ? ಎಸ್, ನಂಬಲೇಬೇಕು. ಇದೇನಪ್ಪ ಪಾಚಿಗೂ ದುಡ್ಡು ಕೊಟ್ಟು ಕೊಂಡ್ಕೊಳ್ತಾರ ಅಂತ ನೀವು ಆಶ್ಚರ್ಯ ಪಡ್ಬೋದು, ಪ್ರಶ್ನೆ ಮಾಡ್ಬೋದು. ಸೊ ಇದು ಅಂತಿಂತ ಪಾಚಿ ಅಲ್ಲ. ಒಂದು ಸ್ಪೂನ್ ಸ್ಪಿರುಲಿನಾದಲ್ಲಿ ಸುಮಾರು 19 ರೀತಿಯ ವಿಟಮಿನ್ಗಳು, 19 ರೀತಿಯ ಮಿನರಲ್ಸ್ಗಳು, 70% ನಷ್ಟು ಪ್ರೋಟೀನ್ ಇರುತ್ತೆ ಸ್ನೇಹಿತರೆ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಪಿರುಲಿನಾವನ್ನ ಅತ್ಯಂತ ಪೌಷ್ಟಿಕ ಆಹಾರ ಅಂತ ಪರಿಗಣಿಸಿದೆ. ಸೊ ಅಮೆರಿಕ ಸೇರಿದಂತೆ ಚೀನಾ ಆಗಿರ್ಬೋದು, ಜಪಾನ್, ಜರ್ಮನಿ, ಇನ್ನು ಅನೇಕ ದೇಶಗಳಲ್ಲಿ ಸ್ಪಿರುಲಿನಾವನ್ನ ಆದಾಯದ ಮೂಲವಾಗಿ ಕೃಷಿಯಾಗಿ ರೈತರು ಬಳಸ್ತಾ ಇದ್ದಾರೆ ಸ್ನೇಹಿತರೆ. ಸೊ ಭಾರತದ ವಾತಾವರಣ ಸ್ಪಿರುಲಿನಾಗೆ ಹೇಳಿ ಮಾಡಿಸಿದಂತಿದೆ. ಸೊ ಭಾರತದ ವಾತಾವರಣಕ್ಕೆ ಬೇಗನೆ ಹೊಂದ್ಕೊಳ್ಳುವಂತಹ ಸ್ಪಿರುಲಿನ ರೈತರಿಗೆ ಲಾಭದಾಯಕ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಒಂದು ಸ್ಪಿರುಲಿನಾವನ್ನ ಸಂಜೀವಿನಿ ಸ್ಪಿರುಲಿನ ಅಂತ ಕರೀತಾರೆ. ಅಂದ್ರೆ ಇದರಲ್ಲಿ ಐರನ್, ಮೆಗ್ನೀಷಿಯಂ, ಕಾಪರ್ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಸೋಡಿಯಂ ಆಗಿರ್ಬೋದು, ಫಾಸ್ಫರಸ್, ಜಿಂಕ್ ನಂತ ಖನಿಜ ಪೌಷ್ಟಿಕಾಂಶಗಳನ್ನ ಒಳಗೊಂಡಿರುವಂತಹ ಸ್ಪಿರುಲಿನ ತಾಯಿಯ ಹಾಲಿನಷ್ಟೇ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಶುಗರ್, ಬಿಪಿಗಳಂತಹ ಆರೋಗ್ಯ ಸಮಸ್ಯೆಗಳಿಗೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಈ ಕಾರಣಗಳಿಂದಲೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸ್ಪಿರುಲಿನ ಆಗಿದೆ ಒಂದು ದೊಡ್ಡ ಬೇಡಿಕೆ ಇದೆ. ಸೊ ಬಹುಬೇಡಿಕೆಯ ಆಹಾರ ಪದಾರ್ಥ, ವಿವಿಧ ರೀತಿಯ ಖನಿಜ ಪೌಷ್ಟಿಕಾಂಶಗಳನ್ನ ಒಳಗೊಂಡಿರುವಂತ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಔಷಧೀಯ ಗುಣ ಹೊಂದಿರುವಂತ ಸ್ಪಿರುಲಿನಾವನ್ನ ಮಾರುಕಟ್ಟೆಯಲ್ಲಿ ಜನ ಮುಗಿಬಿದ್ದು ಕೊಂಡ್ಕೊಳ್ತಾರೆ. ಹಾಗಾದ್ರೆ ಸ್ನೇಹಿತರೆ, ಸ್ಪಿರುಲಿನಾವನ್ನ ಬೆಳೆಯೋದು ಹೇಗೆ ಅಂತ ನಾನು ಹೇಳ್ಕೊಡ್ಲೇಬೇಕು. ಹೌದು, ಸೊ ನೀಲಿ ಅಥವಾ ಹಸಿರು ಬಣ್ಣಗಳಲ್ಲಿರುವಂತ ಸ್ಪಿರುಲಿನ ಸೂರ್ಯನ ಬೆಳಕನ್ನ ಮುಖ್ಯವಾಗಿ ಬಳಸ್ಕೊಂಡು ಬೆಳೆಯೋ ಕಾರಣ ಇದಕ್ಕೆ ವಿಶೇಷ ಕಾಳಜಿಯ ಅವಶ್ಯಕತೆ ಇಲ್ಲ. ಇದು ಈಸಿಯಾಗಿ ಮಾಡಬಹುದಾದಂತ ಕೃಷಿ, ಅತಿ ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಲಾಭದಾಯಕ ಈ ಒಂದು ಕೃಷಿ ಪಾಚಿ ಸ್ನೇಹಿತರೆ. 20 ಡಿಗ್ರಿಗಿಂತ ಹೆಚ್ಚಿನ ತಾಪಮಾನದಲ್ಲಿ ಬೆಳೆಯುವಂತ ಪಾಚಿ ಕೃಷಿಯನ್ನ ಭಾರತದಲ್ಲಿ, ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಸುಲಭವಾಗಿ ಮಾಡಿ ಆದಾಯವನ್ನು ನಾವು ಗಳಿಸಬಹುದು. ಸೊ ಮನುಷ್ಯರಿಗೆ ಮತ್ತೆ ಜಾನುವಾರುಗಳಿಗೆ ಉತ್ತಮ ಆಹಾರವಾಗಿರುವಂತ ಈ ಒಂದು ಸ್ಪಿರುಲಿನಾವನ್ನ ಹೈನುಗಾರಿಕೆ ಹಾಗೆ ಮೀನು ಸಾಕಾಣಿಕೆಯಲ್ಲೂ ಕೂಡ ಬಳಸ್ತಾರೆ. ಅಂದ್ರೆ ಹಸು ಅಥವಾ ಎಮ್ಮೆಗಳಿಗೆ ಪಾಚಿಯನ್ನ ಆಹಾರವಾಗಿ ನೀಡಿದ್ರೆ ಹಾಲಿನ ಪ್ರಮಾಣ ಹೆಚ್ಚಾಗುತ್ತೆ. ಮೀನು ಕೃಷಿಯಲ್ಲಿ ಬಳಸಿದ್ರೆ ಮೀನುಗಳು ಒಳ್ಳೆಯ ಬೆಳವಣಿಗೆಯನ್ನ ಹೊಂದುತ್ತೆ. ಸೊ 1 ಕೆಜಿ ಸ್ಪಿರುಲಿನಾಗಿ ಇವತ್ತಿನ ಮಾರ್ಕೆಟ್ನ ಬೆಲೆ ನೋಡೋದಾದ್ರೆ 800 ರಿಂದ 1,500 ತನಕ ಇದೆ. ಸೊ ಇದನ್ನ ಬೆಳೆಯುವುದು ಒಂದು ತುಂಬಾ ಸುಲಭ ಸ್ನೇಹಿತರೆ. ಸೊ ಮನೆಯಲ್ಲಿ, ಒಂದು ಮನೆಯ ಮಹಡಿಯಲ್ಲಿ ಸಣ್ಣ ಪ್ರಮಾಣದಿಂದ ನೀವು ದೊಡ್ಡ ದೊಡ್ಡ ಪಾಲಿ ಹೌಸ್ಗಳನ್ನ ಮಾಡಿ ನಿಮಗೆ ಯಾವ ರೀತಿಯಾಗಿ ಅನುಕೂಲವಾಗುತ್ತೋ ಆ ರೀತಿಯಾಗಿ ಜಾಗ ಬಂಡವಾಳದ ಆಧಾರದ ಮೇಲೆ ನೀವು ಈ ಒಂದು ಸ್ಪಿರುಲಿನ ಕೃಷಿಯನ್ನ ಸ್ಟಾರ್ಟ್ ಮಾಡಬಹುದು. ಸೊ ಸಣ್ಣ ಸಿಮೆಂಟ್ ತೊಟ್ಟಿಗಳನ್ನ ಮಾಡಿ ಅಥವಾ ಜಮೀನಲ್ಲಿ ದೊಡ್ಡ ದೊಡ್ಡ ಪಾಂಡ್ಗಳಲ್ಲಿ ಮನೆಯ ಮುಂದೆ ಬಕೆಟ್ಗಳಲ್ಲೂ ಕೂಡ ನೀವು ಈ ಒಂದು ಪಾಚಿ ಕೃಷಿಯನ್ನ ಮಾಡಬಹುದು ಸ್ನೇಹಿತರೆ. ಸೊ ಒಮ್ಮೆ ನೀವು ಈ ರೀತಿಯಾಗಿ ಸೆಟಪ್ ಅನ್ನ ಮಾಡ್ಕೊಂಡ ಮೇಲೆ ಪ್ರತಿ 100 ಲೀಟರ್ ನೀರಿಗೆ 1 ಗ್ರಾಂನಷ್ಟು ಸ್ಪಿರುಲಿನ ಅಂಶವನ್ನ ನೀವು ಸೇರಿಸಬೇಕಾಗುತ್ತೆ. ಸೊ ನೇರ ಬಿಸಿಲಿಗೆ ಇಟ್ಟರೆ ನಿಮ್ಮ ಸ್ಪಿರುಲಿನ ಕೃಷಿ ಆರಂಭ ಆಗುತ್ತೆ ಸ್ನೇಹಿತರೆ. ಸೊ ತೊಟ್ಟಿಯಲ್ಲಿನ ನೀರನ್ನ ದಿನಕ್ಕೆ 1 ಬಾರಿ ನೀವು ಮೋಟರ್ಗಳ ಮೂಲಕ ರೊಟೇಟ್ ಮಾಡಿದ್ರೆ ನಿಮ್ಮ ಕೆಲಸ ಮುಗೀತು ಅಂತ ಹೇಳ್ಬೋದು.
ಇನ್ನು ಸ್ನೇಹಿತರೆ, ಸ್ಪಿರುಲಿನಾ ಹಾರ್ವೆಸ್ಟಿಂಗ್ ಬಗ್ಗೆ ಮಾಹಿತಿ ಕೊಡೋದಾದ್ರೆ, ಬೇರೆ ಬೆಳೆಗಳ ತರ ನಾಟಿ ಮಾಡಿ ಅಥವಾ ಕಳೆ ಕಿತ್ತು ತಿಂಗಳಾಗಿರ್ಬೋದು ವರ್ಷಗಳು ನಾವು ಇಲ್ಲಿ ಕಾಯಬೇಕಾಗಿಲ್ಲ. ಪ್ರತಿ ದಿನದ ಬೆಳೆ ಈ ಒಂದು ಸ್ಪಿರುಲಿನಾ, ಪ್ರತಿ ದಿನ ನೀವು ಆದಾಯ ಗಳಿಸಬಹುದು. ಸೊ ಪ್ರತಿ ದಿನ ತೊಟ್ಟಿಯಲ್ಲಿ ಬೆಳೆದಿರುವಂತಹ ಸ್ಪಿರುಲಿನಾದಲ್ಲಿ 40-50% ನಷ್ಟು ಪಾಚಿಯನ್ನ ಸ್ಪೆಷಲ್ ಫಿಲ್ಟರ್ ಕ್ಲಾತ್ ಮೂಲಕ ತೆಗೆದುಕೊಂಡ್ರೆ ಮಿಕ್ಕ ಒಂದು ಸ್ಪಿರುಲಿನ ಕಲ್ಟಿವೇಟ್ ಆಗಿ ಮಾರನೇ ದಿನ ಕಟಾವಿಗೆ ರೆಡಿ ಆಗಿರುತ್ತೆ ಸ್ನೇಹಿತರೆ. ಅಂದ್ರೆ ನೀವು ತೆಗಿಬೇಕು ಅಂತಂದ್ರೆ 40-50% ನಷ್ಟು ತೆಗೆದ್ರೆ ಸಾಕು. ಇನ್ನು ಮಾರುಕಟ್ಟೆ ಬಗ್ಗೆ ನೋಡೋದಾದ್ರೆ, 1 ಎಕರೆ ಜಾಗದಲ್ಲಿ ತೊಟ್ಟಿಗಳನ್ನ ನೀವು ನಿರ್ಮಿಸಿ ಸ್ಪಿರುಲಿನ ಕೃಷಿ ಇನ್ ಕೇಸ್ ಮಾಡಿದ್ರೆ ಅಂತಂದ್ರೆ ಪ್ರತಿ ತಿಂಗಳು 800-1,000 kg ಸ್ಪಿರುಲಿನ ನಿಮ್ಗೆ ಸಿಗುತ್ತೆ. ಸೊ ಮಾರುಕಟ್ಟೆಯಲ್ಲಿ ಕನಿಷ್ಠ ದರಕ್ಕೆ ಮಾರಾಟ ಆದರೂ ಕೂಡ ಸುಮಾರು 800,000 ನೀವು ಆದಾಯವನ್ನ ಗಳಿಸಬಹುದು. ಅದರಲ್ಲಿ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ನೀರಿನ ಬಳಕೆ ಆಗಿರ್ಬೋದು, ಔಷಧಿ ಖರ್ಚು ಅಂತ 1,00,000 ನೀವು ಖರ್ಚು ಅಂತ ತೆಗೆದ್ರು ಕೂಡ ಪ್ರತಿ ತಿಂಗಳಿಗೆ ಸುಮಾರು 700,000 ನೀವು ಆದಾಯವನ್ನ ಈ ಒಂದು ಪಾಚಿ ಕೃಷಿ ಮೂಲಕ ಮಾಡಬಹುದು. ಕೇವಲ 1 ಎಕರೆ ಜಾಗದಲ್ಲಿ ತಿಂಗಳಿಗೆ 1,00,000 ಆದಾಯ ತಂದು ಕೊಡುವಂತ ಸ್ಪಿರುಲಿನ ರೈತರಿಗೆ ಹಸಿರು ಚಿನ್ನ ಅಂತಾನೆ ಹೇಳ್ಬೋದು. ಅಂದ್ರೆ 1 ಎಕರೆ ಅಥವಾ ಜಾಸ್ತಿ ಮಾಡೋದಕ್ಕಾಗಿಲ್ಲ ಅಂತಂದ್ರೆ ಚಿಕ್ಕ ಪುಟ್ಟ ಜಮೀನಲ್ಲಿ ಅಥವಾ ಮನೆ ಟೆರೆಸ್ನಲ್ಲೂ ಮಾಡು ಕೂಡ ನೀವು ಆದಾಯವನ್ನ ಗಳಿಸಬಹುದು. ಸೊ ಭಾರತದಲ್ಲಿ ಸಣ್ಣ ಮಟ್ಟದ ರೈತರು ಅತಿ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮನೆಯ ಟೆರೆಸ್ನಲ್ಲಿ ಮನೆಯ ಮುಂದೆ ಚಿಕ್ಕ ಚಿಕ್ಕ ತೊಟ್ಟಿಗಳನ್ನ ನಿರ್ಮಾಣ ಮಾಡಿ ಸ್ಪಿರುಲಿನಾವನ್ನ ಬೆಳೆದು ಒಂದು ಆದಾಯದ ಮೂಲವಾಗಿ ಮಾಡ್ಕೊಳ್ಬಹುದು. ಅಂದ್ರೆ ಇಲ್ಲಿ ಮನೆಯಲ್ಲಿ ನೀವು ಸಾಕಿರುವಂತ ಹಸುಗಳಿಗೆ ಒಳ್ಳೆಯ ಒಂದು ಮೇವಿಗೆ ಇದನ್ನ ನೀವು ಬಳಸ್ಕೊಳ್ಬಹುದು. ದೊಡ್ಡ ಪ್ರಮಾಣದಲ್ಲಿ ಪಾಲಿ ಹೌಸ್ಗಳಲ್ಲಿ ಬೆಳೆದಿದ್ರೆ ಬೇರೆ ಬೇರೆ ದೇಶಗಳಿಗೆ ಸ್ಪಿರುಲಿನಾವನ್ನ ಒಂದು ಎಕ್ಸ್ಪೋರ್ಟ್ ಮಾಡೋ ಮೂಲಕ ನೀವು ಆದಾಯವನ್ನ ಗಳಿಸಬಹುದು. ಯಾಕಂತಂದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ ಸ್ನೇಹಿತರೆ. ಇನ್ ಕೇಸ್ ನೀವು ಚಿಕ್ಕದಾಗಿ ಮಾಡ್ಕೊಳ್ಬೇಕು ಅಂತಂದ್ರೆ, ಅಥವಾ ಇನ್ ಕೇಸ್ ಹೈನುಗಾರಿಕೆ ಮಾಡ್ತಾ ಇದ್ದೀನಿ, ಮೀನು ಕೃಷಿಯನ್ನ ಮಾಡ್ತಿದ್ದೀನಿ ಅಂತಂದ್ರೆ ಇನ್ನೊಂದು ಆದಾಯದ ಮೂಲವಾಗಿ ಈ ಒಂದು ಸ್ಪಿರುಲಿನಾ ಒಂದು ಕೃಷಿಯನ್ನ ಅಳವಡಿಸ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಎಕರೆಗಟ್ಟಲೆ ಜಾಗ ಇದೆ ಅಂತಂದ್ರೆ ಪಾಲಿ ಹೌಸ್ನಲ್ಲೂ ಕೂಡ ಈ ಒಂದು ಸ್ಪಿರುಲಿನಾ ಕೃಷಿಯನ್ನ ಮಾಡಿ ಉತ್ತಮ ಆದಾಯವನ್ನ ಗಳಿಸಬಹುದು. ಸೊ ಪುಟ್ಟದಾಗಿ ಸ್ಟಾರ್ಟ್ ಮಾಡಿ ಅದನ್ನ ದೊಡ್ಡ ಪ್ರಮಾಣದಲ್ಲಿ ನೀವು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋದ್ರೆ ಅದರಿಂದ ನೀವು ಕೂಡ ಹೆಚ್ಚಾಗಿ ಕಲಿತೀರಾ. ಇಲ್ಲ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದೆ, ಸ್ಪಿರುಲಿನಾ ಕೃಷಿಯಲ್ಲಿ ನಾನು ಲಾಸ್ ಆದೆ ಅಂತಂದ್ರೆ ಅದು ಕೂಡ ನಿಮಗೆ ಬರ್ಡನ್ ಆಗುತ್ತೆ. ಹಾಗಾಗಿ ಚಿಕ್ಕದ್ರಿಂದ ಶುರು ಮಾಡಿ ನಂತರ ನೀವು ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ಇದರಲ್ಲಿ ಉತ್ತಮ ಆದಾಯವನ್ನ ಗಳಿಸಬಹುದು ಅಂಡ್ ಕಾನ್ಸ್ಟೆಂಟ್ ಆಗಿ ನೀವು ಲಾಭವನ್ನ ಗಳಿಸ್ತಾ ಹೋಗ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ, 1,000+ ಕೋರ್ಸ್ ಇದೆ, ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ. ಅಂದ್ರೆ ನೀವು ಕೃಷಿ ಮಾಡಬೇಕು ಅಂತಂದ್ರೆ ಯಾವ ಕೃಷಿಯಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇರುತ್ತೆ. ಅದರಲ್ಲಿ ಯಾರು ಪಳಗಿದಾರೋ, ಯಾರು ಆದಾಯವನ್ನ ಗಳಿಸ್ತಾ ಇದ್ರು ಅವರೇ ನಿಮಗೆ ಮೆಂಟರ್ ಆಗಿ ಗೈಡ್ ಮಾಡ್ತಾರೆ. ಸೊ A to Z ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಸೊ ನೀವು ಕೂಡ ಒಬ್ಬ ರೈತೋದ್ಯಮಿ ಆಗಬಹುದು, ಸಕ್ಸಸ್ಫುಲ್ ರೈತ ಆಗ್ಬಹುದು, ಜೊತೆಗೆ ಉತ್ತಮ ಆದಾಯವನ್ನ ಗಳಿಸಬಹುದು. ಅಷ್ಟೇ ಅಲ್ಲ, ನೀವು ಬಿಸ್ನೆಸ್ ಮಾಡ್ತೀರಾ ಅಥವಾ ಬೇರೆ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಂತಂದ್ರು ಕೂಡ ಅಲ್ಲೂ ಕೂಡ ನಿಮಗೆ ಸಾಕಷ್ಟು ಆಪ್ಷನ್ಸ್ ಇದೆ, ಸಾಕಷ್ಟು ಕೋರ್ಸ್ ಇದೆ. ಸೊ ನೀವು ಈಸಿಯಾಗಿ ಕಲಿತು ಒಬ್ಬ ಉತ್ತಮ ಬಿಸ್ನೆಸ್ ಮ್ಯಾನ್ ಕೂಡ ಆಗ್ಬೋದು. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ತಡವಾಯ್ ಬಾಯ್.